ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಹಾಗಾದ್ರೆ ಲೋಕ ರೇಡ್ ಹೇಗಿತ್ತು ಯಾವ್ಯಾವ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು ರೇಡ್ ಸಂದರ್ಭದಲ್ಲಿ ಸಿಕ್ಕಿದ್ದೇನು ಬನ್ನಿ ನೋಡ್ಕೊಂಡು ಬರೋಣ ಲೋಕಾಯುಕ್ತ ಪೊಲೀಸರ ಭರ್ಜರಿ ಬೇಟೆ ಪಕ್ಕದ ಮನೆಗೆ ಚಿನ್ನದ ಬ್ಯಾಗ್ ಎಸೆದ ಅಧಿಕಾರಿ ಚಿನ್ನದ ಬ್ಯಾಗ್ ತಂದುಕೊಟ್ಟ ನೆರೆಮನೆಯವರು ಎಸ್ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಭರ್ಜರಿ ಭೇಟಿಯಾಡಿದ್ದಾರೆ ಕಾನೂನು ಮಾಪನ ಶಾಸ್ತ್ರ ಉಪನಿಯಂತ್ರಕ ಅಥರ್ ಅಲಿ ಸೇರಿದಂತೆ ಹಲವು ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಅದರಲ್ಲೂ ಕಲ್ಯಾಣ ನಗರದಲ್ಲಿರುವಂತಹ ಅಥರ್ ಅಲಿ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದಾಗ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಹಣ ಸೇಫ್ ಮಾಡಿಕೊಳ್ಳಲು ನೆರೆಮನೆಗೆ ಮನೆಗೆ ಬ್ಯಾಗ್ ಅಥರ್ ಅಲಿ ಮಗಳ ಮಾಸ್ಟರ್ ಪ್ಲಾನ್ ಹೌದು ಕಲ್ಯಾಣ್ ನಗರದ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಂತೆ ಅಥರ್ ಅಲಿ ಪುತ್ರಿ ಗಾಬರಿ ಹಾಕಿದ್ದಾಳೆ ಮನೆಗೆ ಬಂದಂತಹ ಲೋಕಾಯುಕ್ತ ಪೊಲೀಸರು ತಲಾಶ ಶುರು ಮಾಡ್ತಾ ಇದ್ದಂತೆ ಅಧಿಕಾರಿಗಳ ಕಣ್ ತಪ್ಪಿಸಿ ಅಥರ್ ಅಲಿ ಪುತ್ರಿ ಚಿನ್ನಾಭರಣ ಹಾಗೂ ಹಣ ಸೇಫ್ ಮಾಡಿಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ಲು ಶೌಚಾಲಯಕ್ಕೆ ಹೋಗೋದಾಗ್ ಹೋಗಿ ರೂಮ್ನಿಂದ ಪಕ್ಕದ ಮನೆಗೆ ಎರಡು ಕೆ ಜಿ ಚಿನ್ನವನ್ನ ಹೊರಗೆಸ್ತಿದ್ದಾಳೆ ಇನ್ನು ಹೊರಗಡೆ ಬಂದ ಸೌಂಡ್ ಕೇಳ್ತಾ ಇದ್ದಂತೆ ಪೊಲೀಸರು ಹುಡುಕಾಟವನ್ನ ಕೂಡ ಆರಂಭಿಸಿದ್ರು ಅದೇ ವೇಳೆಗೆ ಪಕ್ಕದ ಮನೆಯವರು ತಮ್ಮ ಮನೆಗೆ ಬಿದ್ದಂತಹ ಬ್ಯಾಗ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಬ್ಯಾಗ್ ತಂದು ಪರಿಶೀಲಿಸಿದಂತಹ ಅಧಿಕಾರಿಗಳೇ ದಂಗಾಗಿ ಹೋದ್ರು ಬೆಂಗಳೂರಿನ ಕಲ್ಯಾಣ ನಗರದ ನಗರದಲ್ಲಿರುವಂತಹ ಅಧಿಕಾರಿಯೊಬ್ಬರ ಮನೆಯಲ್ಲಿ ಈಗ ತಲಾಶ ನಡೆಸ್ತಾ ಇದ್ದಾರೆ ಹತ್ತು ಗಂಟೆಗಳ ಮುಗಿದ್ರು ಕೂಡ ಇಲ್ಲಿನ ಕಾರ್ಯ ಮುಗಿದಿಲ್ಲ ಗಮನಿಸ್ತಾ ಇದ್ರಿ ವಿಜುವಲ್ ಗಳನ್ನ ಕಲ್ಯಾಣ್ ನಗರದಲ್ಲಿರುವಂತಹ ಬೆಂಗಳೂರಿನ ಕಾನೂನು ಮಾಪನ ಇಲಾಖೆ ಉಪನಿರ್ವಾಹಕ ಅಧಿಕಾರಿ ಅಕ್ತರ್ ಅಲಿ ನಿವಾಸ ಈ ನಿವಾಸದಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಮಹತ್ತರ ದಾಖಲೆಗಳನ್ನು ವಶಕ್ಕೆ ಪಡೆಯೋದ್ರ ಮುಖಾಂತರವಾಗಿ ದೊಡ್ಡ ಮಟ್ಟದ ಮೊತ್ತ ಹಾಗೂ ಚಿನ್ನದ ಆಭರಣಗಳೆಲ್ಲವನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸಗಳಾಗಿದೆ ಹದಿನೈದಕ್ಕೂ ಹೆಚ್ಚು ಜನರ ತಂಡ ಬೆಳಂಬಳಗ್ಗೆ ಐದು ಮೂವತ್ತಕ್ಕೆ ಬಂದು ಇವರ ಮನೆಯ ಬಾಗಿಲನ್ನು ತಟ್ಟುತ್ತೆ ತಟ್ಟುತ್ತಾ ಇದ್ದ ಹಾಗೆಯೇ ಮನೆಯಲ್ಲಿದ್ದಂಥ ಕುಟುಂಬದ ಸದಸ್ಯರಿಗೆ ಬೆಳ್ಳಂಬಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡದ ದರ್ಶನ ಆಗುತ್ತೆ ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ಚಾಣಾಕತನವನ್ನ ಮೆರೆದಕ್ಕೆ ಈ ಕುಟುಂಬಸ್ಥರು ಕೂಡ ಮುಂದಾಗ್ತಾರೆ ಕಾರಣ ಮನೆಯಲ್ಲಿದ್ದಂಥ ಒಂದಷ್ಟು ಚಿನ್ನಾಭರಣಗಳನ್ನು ಅವರು ಮಗಳು ಅಂದರೆ ಹತ್ತರಾಲಿಯ ಮಗಳೇನಿದ್ದಾರೆ ಅವರು ಪಕ್ಕದ ಮನೆಯ ನಿವಾಸದ ಕಿಟಕಿ ಒಳಭಾಗಕ್ಕೆ ಎಸೆಯುವಂತಹ ಕೆಲಸವನ್ನ ಮಾಡ್ತಾರೆ ಅಂದ್ರೆ ವಾಶ್ರೂಮ್ಗೆ ಹೋಗಬೇಕು ಅನ್ನುವಂಥ ಕಾರಣವನ್ನು ನೀಡಿ ಅಲ್ಲಿಂದ ನೇರವಾಗಿ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಏನಿದೆ ಅಂದ್ರೆ ಅಕ್ತರ ಅಲ್ಲಿ ಅವರ ನಿವಾಸಕ್ಕೂ ಪಕ್ಕದ ಮನೆಯ ಕಿಟಕಿಗೂ ಬಹಳ ಹೆಚ್ಚಿನ ದೂರ ಇಲ್ಲ ಪಕ್ಕದಲ್ಲೇ ಇರುವಂತದ್ದು ಅವರ ವಾಶ್ರೂಮ್ನ ಮುಖಾಂತರವಾಗಿ ಅಲ್ಲಿಗೆ ಅಂದ್ರೆ ವಾಶ್ರೂಮ್ಗೆ ಹೋಗ್ತೀನಿ ಅನ್ನುವಂತ ಕಾರಣವನ್ನು ನೀಡಿ ಅಲ್ಲಿಂದ ಕಿಟಕಿ ಮುಖಾಂತರವಾಗಿ ಒಂದಷ್ಟು ಚಿನ್ನಾಭರಣಗಳನ್ನ ಪಕ್ಕದ ಮನೆಯ ಕಿಟಕಿ ಒಳಭಾಗಕ್ಕೆ ಎಸೆಯುವಂತಹ ಕೆಲಸವನ್ನ ಮಾಡ್ತಾರೆ ಕೂಡಲೇ ಪಕ್ಕದ ನಿವಾಸದಲ್ಲಿದ್ದಂತಹ ಮನೆಯವರು ಇದನ್ನ ಗಮನಿಸಿ ಬಂದಿದ್ದಂತ ಅಧಿಕಾರಿಗಳಿಗೆ ಇದರ ಮಾಹಿತಿಯನ್ನ ಕೊಡ್ತಾರೆ ಮಾಹಿತಿಯನ್ನ ಪಡೆದ ಅಧಿಕಾರಿಗಳು ನೇರವಾಗಿ ಅದನ್ನು ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಚಿನ್ನಾಭರಣಗಳನ್ನು ಇವರು ಎಸ್ತಿರುವಂಥದ್ದು ಗೊತ್ತಾಗುತ್ತೆ ಕೂಡಲೇ ಕೂಡ ವಶಕ್ಕೆ ಪಡೆಯುವಂಥ ಕೆಲಸಗಳಾಗುತ್ತೆ ವಶಕ್ಕೆ ಪಡೆದು ನಂತರ ಅವರದೇ ಅವರದೇ ಮನೆ ಏನಿದೆ ಅಂದರೆ ಅಕ್ತರಲ್ಲಿ ನಿವಾಸಕ್ಕೆ ವಾಪಸ್ ಅದನ್ನು ತೆಗೆದುಕೊಂಡು ಬಂದು ಅದರ ಕಂಪ್ಲೀಟ್ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಬ್ಯಾಗ್ನಲ್ಲಿತ್ತು ಎರಡು ಕಾಲು ಕೆ ಚಿನ್ನ ವಜ್ರಾಭರಣ ಇಪ್ಪತ್ನಾಲ್ಕು ಲಕ್ಷ ನಗದು ಎರಡು ಕೆಜಿ ಬೆಳ್ಳಿ ನಲವತ್ತೆರಡು ದುಬಾರಿ ವಾಚ್ಗಳು ಕೂಡ ಜಪ್ತಿ ಅಂದ ಹಾಗೆ ಪಕ್ಕದ ಮನೆಯವರು ನೀಡಿದಂತಹ ಮಾಹಿತಿ ಮೇರೆಗೆ ಬ್ಯಾಗ್ ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ಬ್ಯಾಗ್ ನಲ್ಲಿದ್ದಂತಹ ಎರಡು ಕಾಲು ಕೆಜಿ ಚಿನ್ನವನ್ನ ವಶಕ್ ಪಡಿಸಿಕೊಂಡಿದ್ದಾರೆ ಇದಲ್ಲದೆ ಎರಡು ಕೆಜಿ ಬೆಳ್ಳಿ ವಜ್ರಾಭರಣ ಹಾಗೂ ಇಪ್ಪತ್ತೈದು ಲಕ್ಷ ನಗದು ಹಾಗೂ ಮೂವತ್ತ್ ಪುರುಷರ ವಾಚ್ ಹನ್ನೊಂದು ಮಹಿಳೆಯರ ವಾಚ್ ಪತ್ತೆಯಾಗಿದೆ ಅಪ್ರಾಕ್ಸಿಮೇಟ್ ಟೂ ಪಾಯಿಂಟ್ ಟೂ ಕೆ ಜಿ ಗೋಲ್ಡ್ ಫೋರ್ ಕೆ ಜಿ ಸಿಲ್ವರ್ ಮತ್ತೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಪತ್ತೆ ಆಗಿದೆ ಸೊ ಇನ್ನೂ ಶೋಧ ಕಾರ್ಯ ನಡೀತಾ ಇದೆ ಮತ್ತೆ ಅವರು ಆ ಚಿನ್ನದ ಬ್ಯಾಗ್ ಅನ್ನು ಪಕ್ಕದ ಮನೆಗೆ ಅದು ಕೂಡ ನಮ್ಮವರು ಮಾಡ್ತಾ ಇದ್ದಾರೆ ಇನ್ನು ಕೆಐ ಐಟಿ ಬಿ ಅಧಿಕಾರಿ ಬಿ ವಿ ರಾಜ ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ಜಂಟಿ ಆಯುಕ್ತ ರಮೇಶ್ ಕುಮಾರ್ ನಿವಾಸದಲ್ಲಿ ದಾಳಿ ಮುಂದುವರೆತಿದೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಪಾಸ್ತಿ ಹೊಂದಿರೋದು ಗೊತ್ತಾಗಿತ್ತು ಎಲ್ಲವನ್ನೂ ಲೆಕ್ಕ ಹಾಕುವ ಕೆಲಸ ಮಾಡ್ತಿದ್ದಾರೆ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು